గం గణపతయే నమః శ్రీ గురుభ్యో నమః హరిః ఓం నమస్కారం. ఓం ఉద్భవాయ నమః. విష్ణు సహస్రనామద 373వ నామ ఉద్భవః. ప్రపంచోత్పత్త్యుపాదాన కారణత్వాత్ ఉద్భవః. ప్రపంచద ఉత్పత్తిగే ಉಪಾದಾನ ಕಾರಣನಾಗಿದ್ದಾನೆ ಭಗವಂತ. ಇಲ್ಲಿ ವಿದ್ವಾಂಸರು ಹೇಳ್ತಾ ಇದ್ದಾರೆ, ಇಡಿಯ ವಿಶ್ವ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಭಗವಂತನೊಳಗೆ ಇರುತ್ತೆ. ಸೃಷ್ಟಿ ಕಾಲದಲ್ಲಿ ಸ್ಫೋಟವಾಗಿ ಈ ಬ್ರಹ್ಮಾಂಡ ಭಗವಂತನ ನಾಭಿಯಿಂದ ಉದ್ಭವವಾಗುತ್ತೆ. ಹೀಗೆ ನಾಮ ರೂಪಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡುವವನು ಭಗವಂತ, ಎಲ್ಲವನ್ನೂ ಸೃಷ್ಟಿಸಿದವನು ಭಗವಂತ. ಹೀಗಾಗಿ ಭಗವಂತ ಉದ್ಭವ. ಉದ್ಗತೋ ಭವಾತ್ ಸಂಸಾರಾತ್ ಇತಿವಾ ಉದ್ಭವ. ಭವದಿಂದ ಸಂಸಾರದಿಂದ ಮೇಲಕ್ಕೆದ್ದವನು ಭಗವಂತ, ನಿತ್ಯ ಮುಕ್ತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಉದ್ಭವ. ಸದಾ ಕಾಲದಲ್ಲೂ ಉತ್ತಮನಾಗಿಯೇ ಇರುತ್ತಾನೆ ಭಗವಂತ. ಹೀಗಾಗಿ ಭಗವಂತನನ್ನ ಉದ್ಭವ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಉದ್ಭವಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.